ಮುಂದಿನ ಸ್ಟೋರಿ ಏನಪ್ಪಾ ಅನ್ನೋದ್ರ ಕುರಿತಾಗಿ ತಿಳಿಸ್ತಾ ಹೋಗ್ತೀನಿ ನಾವು ಸಾಮಾನ್ಯವಾಗಿ ಫೈವ್ ಸೀಟರ್ ಸಿಕ್ಸ್ ಸೀಟರ್ ಸೆವೆನ್ ಸೀಟರ್ ಕಾರನ್ನು ನೋಡಿದ್ದೀವಿ ಟೆನ್ ಸೀಟರ್ ಕಾರ್ ಬರ್ತಾ ಇದೆ ಅಂದರೆ ನೀವು ನಂಬುತ್ತೀರಾ ಎಸ್ ನಂಬಲೇಬೇಕು ಇದೇ ವಿಚಾರವಾಗಿ ನಾನು ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಇದುವರೆಗೆ ನೀವು ಕೇಳಿದ್ದು ಫೈವ್ ಸೀಟರ್ ಸಿಕ್ಸ್ ಸೀಟರ್ ಅಥವಾ ಸೆವೆನ್ ಸೀಟರ್ ಕಾರ್ಗಳ ಬಗ್ಗೆ ಆದರೆ ಈಗ ಮಾರುಕಟ್ಟೆಗೆ ಎಂಟ್ರಿ ಕೊಡಲಿದೆ ಟೆನ್ ಸೀಟರ್ ಹತ್ತು ಸೀಟರ್ನ ಕಾರ್ಗಳು ಇದು ನಂಬೋದಕ್ಕೆ ಅಸಾಧ್ಯ ಆದರೆ ಇದೇ ನಿಜ ಮಾರುಕಟ್ಟೆ ಕಟ್ಟೆಗೆ ಎಂಟ್ರಿ ಆದಷ್ಟು ಬೇಗ ಬರುತ್ತೆ ಈ ಕಾರ್ ಎಂಟ್ರಿ ಕೂಡ ಇನ್ನು ಹತ್ತು ಆಸನಗಳ ಕಾರ್ ಭಾರತೀಯ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಇದು ಯಾವುದೇ ವಿದೇಶಿ ತಯಾರಿಕಾ ಕಂಪನಿಯ ಕಾರ್ ಅಲ್ಲ ಕಾರು ತಯಾರಿಕಾ ಕಂಪನಿಯಾದ ಫೋರ್ಸ್ ನ ಸಿಟಿ ಲೈನ್ ಕಾರ್ ಆಗಿದೆ ಇದು ಕಂಪನಿಯ ಫೋರ್ಸ್ ಟ್ರ್ಯಾಕ್ಸ್ ಕ್ರೂಸರ್ನ ಅಪ್ಡೇಟೆಡ್ ಆವೃತ್ತಿಯಾಗಿದೆ ಇನ್ನು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸುದೀರ್ಘ ಪ್ರವಾಸ ಕೈಗೊಳ್ಳಲು ಸಿಟಿ ಲೈನ್ ಪರಿಪೂರ್ಣ ಆಯ್ಕೆಯಾಗಿದೆ ಅಂತ ಕಂಪನಿ ಕೂಡ ಹೇಳಿದೆ ಇನ್ನು ಇದರಲ್ಲಿರುವ ಎಲ್ಲ ಆಸನಗಳು ಅಂದ್ರೆ ಸೀಟ್ಗಳು ಮುಂಭಾಗಕ್ಕೆ ಮುಖ ಮಾಡಿದ್ದು ಇದರಿಂದಾಗಿ ಟ್ಯಾಕ್ಸಿಯ ಅನುಭವವನ್ನು ಕೂಡ ಇದು ಕೊಡೋದಿಲ್ಲ ಇನ್ನು ಫೋರ್ಸ್ ಸಿಟಿ ಲೈನ್ ನಲ್ಲಿ ಚಾಲಕನನ್ನ ಹೊರತುಪಡಿಸಿ ಒಂಬತ್ತು ಜನರು ಕುಳಿತುಕೊಳ್ಳಬಹುದು ಇನ್ನು ಚಾಲಕ ಸೇರಿದಂತೆ ಹತ್ತು ಜನರು ಕೂಡ ಕುಳಿತುಕೊಳ್ಳಬಹುದು ಇನ್ನು ಸೆವೆನ್ ಸೀಟರ್ ಕಾರ್ಗಳಲ್ಲಿ ಮೂರು ಸಾಲುಗಳಿದ್ದರೆ ಫೋರ್ಸ್ ಸಿಟಿ ಲೈನ್ ನಲ್ಲಿ ಹತ್ತು ಜನರು ಕುಳಿತುಕೊಳ್ಳೋದಕ್ಕೆ ನಾಲ್ಕು ಸಾಲು ನೀಡಲಾಗಿದೆ ಇನ್ನು ಇದರ ಮೊದಲ ಸಾಲಿನಲ್ಲಿ ಇಬ್ರು ಕೂರಬಹುದು ಹಾಗೆ ಸೆಕೆಂಡ್ ಲೈನ್ ನಲ್ಲಿ ಮೂರು ಹಾಗೆ ಮೂರನೇ ಸಾಲಿನಲ್ಲಿ ಇಬ್ಬರು ಕೂರಬಹುದು ಹಾಗೆ ನಾಲ್ಕನೇ ಸಾಲಿನಲ್ಲಿ ಮೂರು ಜನರು ಕುಳಿತುಕೊಳ್ಳಬಹುದು ಇನ್ನು ಇದರ ಆರಂಭಿಕ ಬೆಲೆ ಪ್ರೈಸ್ ಎಷ್ಟಪ್ಪ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಅಲ್ವಾ ಸೊ ಇದರ ಆರಂಭಿಕ ಬೆಲೆ ಹದಿನಾರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಾಗಿದ್ರೆ ಇನ್ನು ಫೋರ್ಸ್ ಸಿಟಿ ಲೈನ್ ಸಾಕಷ್ಟು ದೊಡ್ಡ ಕಾರು ನೋಡ್ತಾ ಇರಬಹುದು ನೀವು ಕೂಡ ಇನ್ನು ಇದರ ಉದ್ದ ಎಷ್ಟಿದೆ ಅಂದರೆ ಐದು ಸಾವಿರದ ನೂರ ಇಪ್ಪತ್ತು ಎಂ ಎಂ ಹಾಗಲ್ ಹಾಗೆ ಅಗಲ ಒಂದು ಸಾವಿರದ ಎಂಟುನೂರ ನೂರ ಹದಿನೆಂಟು ಎಮ್ ಎಂ ಇನ್ನು ಎತ್ತರ ಎರಡು ಸಾವಿರದ ಇಪ್ಪತ್ತೇಳು ಎಂ ಎಂ ವೀಲ್ ಬೇಸ್ ಮೂರು ಸಾವಿರದ ಐವತ್ತು ಎಂ ಎಂ ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ನೂರ ತೊಂಬತ್ತೊಂದು ಎಮ್ ಎಂ ಇನ್ನು ಮುಂಭಾಗದ ವಿನ್ಯಾಸವು ಟಾಟಾ ಸುಮೋವನ್ನು ಇದು ಹೋಲುತ್ತೆ ಇದು ಎರಡು ಪಾಯಿಂಟ್ ಆರು ಲೀಟರ್ ಡೀಸೆಲ್ ಇಂಜಿನ್ ಹೊಂದಿದೆ ಇನ್ನು ಇದು ತೊಂಬತ್ತೊಂದು ಅಶ್ವಶಕ್ತಿ ಮತ್ತು ಇನ್ನೂರ ಐವತ್ತು ಎನ್ ಎಂ ಟಾರ್ಕ್ ಅನ್ನು ಹೊಂದಿದೆ ಇನ್ನು ಫೈವ್ ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅನ್ನ ಇದು ಹೊಂದಿದೆ ಈ ಕಾರಿನ ತೂಕ ಮೂರು ಸಾವಿರದ ನೂರ ನಲವತ್ತು ಕೆ ಜಿ ಇದು ಅರವತ್ಮೂರು ಪಾಯಿಂಟ್ ಐದು ಲೀಟರ್ ಇಂಧನ ಟ್ಯಾಂಕ್ ಸಹ ಇದೆ ಇನ್ನು ಆಂತರಿಕ ಮತ್ತು ವೈಶಿಷ್ಟ್ಯಗಳ ಬಗ್ಗೆ ನೋಡೋದಾದರೆ ಇದು ಶಕ್ತಿಯುತ ಜುಯಲ್ ಹವಾ ನಿಯಂತ್ರಣ ಸೆಂಟ್ರಲ್ ಲಾಕಿಂಗ್ ಪವರ್ ವಿಂಡೋಗಳು ಹಾಗೆ ಮಲ್ಟಿ ಯು ಎಸ್ ಬಿ ಚಾರ್ಜಿಂಗ್ ಪೋರ್ಟ್ಗಳು ಹಿಂಭಾಗದ ಪಾರ್ಕಿಂಗ್ ಅಲರ್ಟ್ ಬ್ಯಾಟಲ್ ಹೋಲ್ಡರ್ಗಳು ಹಾಗೆ ಲಗೇಜ್ ಇಟ್ಕೊಳ್ಳೋದಕ್ಕೆ ಕೊನೆಯ ಸಾಲಿನ ಸೀಟ್ಗಳ ಬಳಿ ಸ್ಥಳಾವಕಾಶ ಕೂಡ ಮಾಡಲಾಗಿದ್ದು ಇದನ್ನು ಮಡಿಚಬಹುದು ಹಿಂದೆಂದೂ ಕಂಡಿರದಂತಹ ವೈಶಿಷ್ಟ್ಯಗಳನ್ನು ಈ ಕಾರ್ ಹೊಂದಿದೆ ಈ ಕಾರ್ನಲ್ಲಿ ಪ್ರಯಾಣಿಕರು ಆರಾಮವಾಗಿ ಪ್ರಯಾಣವನ್ನು ಮಾಡಬಹುದು ಎಸ್ ಯಾರೆಲ್ಲ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಸೊ ಅವರು ಈ ಕೂಡಲೇ ಬೈ ಮಾಡಬಹುದು ಸೊ ಇದು ಆರಾಮ್ಸೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲರೂ ಒಟ್ಟಿಗೆ ಅಂತ ಈ ಕಾರ್ ತಿಳಿಸ್ತೀನಿ ಅಂತ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ